ಕಷ್ಟ ಅಂತ ಹೋದರೆ ನಿನಗೆ ಯಾರೂ ಸಹಾಯ ಮಾಡಲ್ಲ ಫ್ರೆಂಡ್. ಇಷ್ಟ ಅಂತ ಹೇಳಿದ್ರೆ ಯಾರೂ ನಿನಗೆ ಪ್ರೀತಿ ತೋರಿಸಲ್ಲ. ಅದಕ್ಕೆ ಹೇಳೋದು, ನೀನು ಯಾವಾಗಲೂ ಒಂದು ಮಾತನ್ನ ನೆನಪಲ್ಲಿಟ್ಕೋ, ಕಷ್ಟನ ಯಾವುದೇ ಕಾರಣಕ್ಕೂ ತೋರಿಸ್ಕೋಬಾರ್ದು, ಇಷ್ಟನ ಹೇಳ್ಕೋಬಾರ್ದು. ಯಾಕಂದರೆ ಕಷ್ಟಕ್ಕೆ ಕರುಣೆ ಇಲ್ಲ, ಇಷ್ಟಕ್ಕೆ ಬೆಲೆ ಇಲ್ಲ. ಜೊತೆಗಿರ್ತಾರಲ್ಲ ಅವರೆಲ್ಲರೂ ನಮ್ಮವರೇ ಅಂತ ಬೀಗಬೇಡ. ಅವರವರಿಗೆ ಬೇಕಾದಾಗ ನಿನ್ನನ್ನು ಉಪಯೋಗ ಮಾಡಿಕೊಂಡು ಆಮೇಲೆ ನಿನ್ನನ್ನು ಬಿಟ್ಬಿಡ್ತಾರೆ. ಇದು ಸ್ವಾರ್ಥಿಗಳ ಮಾಯಾಲೋಕ ಮಾಡಿ ಫ್ರೆಂಡ್. ಮಾನವೀಯತೆಗೆ, ಮನುಷ್ಯತ್ವಕ್ಕೆ ಇಲ್ಲಿ ಬೆಲೆನೇ ಇಲ್ಲ. ನೋವಿಲ್ಲದೆ ಜೀವನ ಸಾಗಲ್ಲ, ಕಷ್ಟಪಡದೆ ಸುಖ ಸಿಗಲ್ಲ. ಪಂಚ ಹೇಗಿದೆ ಅಂದರೆ, ಒಂದೇ ಬೆರಳಿನಿಂದ ಆಕಾಶ ತೋರಿಸೋ ಜನರ ಮೇಲೆ ಅನುಮಾನ ಪಡ್ತಾರೆ ಈಗಿನ ಜನ. ಅದೇ ಅಂಗೈಲಿ ಆಕಾಶ ತೋರಿಸೋ ಜನಗಳನ್ನು ಹೆಚ್ಚಾಗಿ ನಂಬ್ತಾರೆ ಈ ನಮ್ಮ ಹುಚ್ಚು ಜನ. ಬಿಟ್ಬಿಡು ಲೆಕ್ಕಕ್ಕೆ ಬಾರದಿರೋ ಜನಗಳ ಚಿಂತೆಯನ್ನು. ನಿನ್ನ ಜೀವನದಲ್ಲಿ ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ, ಇಷ್ಟೇ. ಅವರಿವರ ಬಗ್ಗೆ ನೀನು ತಲೆ ಕೆಡಿಸ್ಕೊಂಡು ನಿನ್ನ ಜೀವನವನ್ನು ಯಾವುದೇ ಕಾರಣಕ್ಕೂ ಹಾಳು ಮಾಡ್ಕೋಬೇಡ. ಜೀವನದಲ್ಲಿ ನೀನಾಗಿ ಬದಲಾದರೆ ಉಚಿತ, ಆದರೆ ಸಮಯ ನಿನ್ನನ್ನು ಬದಲಾಯಿಸಿದರೆ ಬಹಳನೇ ಕಷ್ಟ. ಯಾಕೆ ಗೊತ್ತಾ? ಯಾಕಂದರೆ ಸಮಯ ನಿನ್ನನ್ನು ಯಾವಾಗ ಬದಲಾಯಿಸುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅವಕಾಶಕ್ಕಾಗಿ ಕಾಯೋದಕ್ಕಿಂತ ಅವಕಾಶವನ್ನು ನೀನೇ ಹುಟ್ಟಾಕು. ಗೆಳೆಯ, ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಮೊದಲು ಕಷ್ಟಪಡಬೇಕು, ಶ್ರಮ ಪಡಬೇಕು. ಆಗಲೇ ನಿನಗೆ ಯಶಸ್ಸು ಒಲಿಯೋದು, ಆಗಲೇ ನೀನು ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕಾಗೋದು. ಕಳೆದು ಹೋದ ಘಟನೆಗೆ ಮರಳಿ ಬರಲ್ಲ, ಮುಗಿದು ಹೋದ ಸಮಯ ಮತ್ತೆಂದಿಗೂ ಬರಲ್ಲ. ಆಡಿದ ಮಾತು ಹಿಂದೆ ಪಡೆಯೋದಕ್ಕೆ ಆಗಲ್ಲ. ಭೂತಕಾಲದ ಪಾಶದಲ್ಲಿ ಸಿಲುಕಿ ವರ್ತಮಾನದ ಸುಖವನ್ನು ಮರೆತು ನಿರಾಸೆಯಿಂದ ಬದುಕನ್ನು ಸಾಗಿಸ್ತೀಯೋ, ಅಥವಾ ಭವಿಷ್ಯದ ಚಿಂತೆಯೊಂದಿಗೆ ಬೆಳೆದು ನಿಂತು ಎಲ್ರಿಗೂ ಮಾದರಿಯಾಗಿ ಬದುಕ್ತೀಯೋ, ಎಲ್ಲವೂ ನಿನ್ನ ಕೈಯಲ್ಲೇ ಇದೆ. ಎದ್ದು ನಿಲ್ಲು, ಗಟ್ಟಿಯಾಗಿ ನಿಲ್ಲು, ಎದೆಗುದ್ದದೆ, ಭಯ ಪಡದೆ. ಆಡಿದ ಮಾತನ್ನು ನೀನು ಉಳಿಸ್ಕೋ. ನಾನೇನಾದರೂ ಮಾಡಿ ತೋರಿಸ್ತೀನಿ ಅಂತ ಯಾರ ಮುಂದೇನಾದರೂ ನೀನು ಶಪಥ ಮಾಡಿದ್ಯೋ, ಅವ್ರ ಮುಂದೆ ನೀನು ಗೆದ್ದು ತೋರಿಸು. ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಕೋಬೇಡ. ಸುಮ್ಮನೆ ಕುಳಿತು ಮಾತುಗಳನ್ನು ಕೇಳಿಸಿಕೊಳ್ಳೋ ತಾಳ್ಮೆಯು ಒಂದು ತಾಕತ್ತೆ ಗೆಳೆಯ. ಮೈಲಿಗೆ ಅಂತ ಸತ್ತ ಅಪ್ಪನ ಜೊತೆ ಹಾಸಿಗೆ ದಿಂಬು ಕಂಬಳಿಯನ್ನು ಸುಟ್ಟಾಕೋ ನಮ್ಮ ಜನ ಅಪ್ಪ ಸಂಪಾದಿಸಿದ ಆಸ್ತಿಯನ್ನು ಮಾತ್ರ ಹೊಡೆದಾಡಿಕೊಂಡು ಹಂಚಿಕೊಳ್ತಾರೆ. ಇಂತಹ ವಿಚಿತ್ರವಾದ ಪ್ರಪಂಚದಲ್ಲಿ ಎಷ್ಟೋ ಜನ ಬದುಕ್ತಾ ಇದ್ದಾರೆ, ಎಷ್ಟೋ ಜನ ಪ್ರತಿದಿನ ಸಾಯ್ತಾ ಇದ್ದಾರೆ. ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಂಡು ಜೀವನವೇ ಮುಗಿದೋಯ್ತು ಅಂತ ಭಾವಿಸ್ಬೇಡ. ಒಂದು ಸಲ ನಿನ್ನ ತಂದೆ ತಾಯಿ ಕಡೆ ನೋಡು, ಅವರ ಆಸೆಗಳನ್ನು ನೋಡು. ಪ್ರತಿದಿನ ನಿನ್ನ ಬಗ್ಗೆ, ನಿನ್ನ ಗುರಿಯ ಬಗ್ಗೆ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಗಮನ ಏನಿದ್ರು ಅವ್ರ ಕಡೆನೇ ಇರಬೇಕು ಹೊರತು ನಿನ್ನನ್ನು ಗುರಾಯಿಸೋರ ಕಡೆ ಯಾವತ್ತೂ ಇರಬಾರ್ದು. ಒಂದು ಮಾತು ಹೇಳ್ತೀನಿ ಕೇಳೋ, ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡದೇ ಇರೋದು ಜೀವನದಲ್ಲಿನ ಅತಿ ದೊಡ್ಡ ಸೋಲು. ನಡೆದಷ್ಟು ದಾರಿ ಇದೆ ಮಾಡಿ ಫ್ರೆಂಡ್, ಪಡೆದಷ್ಟು ಭಾಗ್ಯ ಇದೆ. ಇಂತಹ ಮತ್ತೊಂದು ಕಂಟೆಂಟ್ ತಗೊಂಡು ನಾಳೆ ನಿಮ್ಮ ಮುಂದೆ ತಪ್ಪದೇ ಹಾಜರಾಗಿರ್ತೀನಿ. ಚಾನಲ್ನ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.